ಹಲೋ ಎವ್ರಿವನ್, ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಎಸ್ ಎನ್ ಕೆ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಇದ್ರ ಬಗ್ಗೆ ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಏನಂದರೆ ಮೊದಲನೇ ವಿಷಯ ಫೀಸ್ ಬಗ್ಗೆ, 4 ವರ್ಷಕ್ಕೆ ಸರಿ ಬರೀ 14,000 ಮಾತ್ರ ಖರ್ಚಾಗುತ್ತೆ ಅಂತ ಹೇಳ್ತಾರೆ, ಮೊದಲನೇ ವರ್ಷ ಬರೀ 4,000 ಮಾತ್ರ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಸುಳ್ಳ? ಬೇಸಿಕಲಿ ಈ ಕೋಟ ಕೊಡೋದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಅಂದರೆ ಇವ್ರು ಹೇಳೋದನ್ನ ನಂಬಿಕೊಂಡು ಬರೀ ಅವ್ರು 4,000 ಮಾತ್ರ ರೆಡಿ ಮಾಡ್ಕೊಂಡಿರ್ತಾರೆ, ಅಮೌಂಟ್ನ ಕಟ್ಟೋದಕ್ಕೆ, ಫೀಸ್ ಕಟ್ಟೋದಕ್ಕೆ 4,000 ಮಾತ್ರ ರೆಡಿ ಮಾಡ್ಕೊಂಡಿರ್ತಾರೆ. ಫೀಸು ರಿಯಲ್ ಆಗಿ ಜಾಸ್ತಿ ಇದೆ ಎಸ್ಎನ್ಕೆ ಕೋಟದವ್ರಿಗೆ. 4 ವರ್ಷಕ್ಕೆ ಸೇರಿ ಬರೀ 16,000 ಮಾತ್ರ ಅಲ್ಲ ಖರ್ಚಾಗೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೆ, ಆದರೂ ತುಂಬ ಜನಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಾನು ಎಸ್ಎನ್ಕೆ ಕೋಟನೇ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಇದರಲ್ಲಿ ಕೆಲವೊಂದು ಪ್ರಿಫರೆನ್ಸಸ್ ಇದಾವೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಎಲಿಜಿಬಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಎಷ್ಟು ಸೀಟ್ಸ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ, ಮತ್ತು ಈ ಸೀಟ್ ನಿಮಗೆ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ರಿಯಲ್ ಆಗಿ ಫೀಸ್ ಎಷ್ಟು ಅಂತ ಹೇಳ್ತೀನಿ. ಅದಾದಮೇಲೆ ಎಸ್ ಎನ್ ಕ್ಯೂಯಿಂದ ಡಿಸ್ಅಡ್ವಾಂಟೇಜ್ ಏನು ಅದನ್ನು ಕೂಡ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಈಗ ಮೊದಲನೇದಾಗಿ ಸ್ಟೋರಿ ಹೇಳ್ದಂಗೆ ಹೇಳ್ತೀನಿ. ನೀವೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀರಾ, ಅಥವಾ ಈ ವರ್ಷ ಆನ್ಲೈನಲ್ಲಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ತೀರಾ, ಅಪ್ಲೋಡ್ ಮಾಡ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ, ಸಂಜೆ ಅಥವಾ ಮಾರನೇ ದಿನ ನಿಮಗೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ, ಅದರಲ್ಲಿ ಎಸ್ ಎನ್ ಕೆಗೆ ಎಲಿಜಿಬಲ್ ಅಂತ ಇರುತ್ತೆ. ಯಾಕೆ ಎಲಿಜಿಬಲ್ ಇರುತ್ತೆ ಅಂದರೆ, ನೀವು ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿರ್ತೀರಾ, ಅದರಲ್ಲೇನಾದರೂ 8 ಲ್ಯಾಕ್ಸಿನ ಕಡಿಮೆ ಇನ್ಕಮ್ ಇತ್ತು ಅಂದರೆ ನಿಮಗೆ ಎಸ್ ಎನ್ ಕೆಗೆ ಎಲಿಜಿಬಲ್ ಅಂತ ತೋರಿಸುತ್ತೆ. ಅಲ್ಲಿ ಎಲಿಜಿಬಲ್ ಇದ್ದೀರಾ ಅಂದರೆ ನಿಮಗೆ ಆ ಸೀಟ್ ಸಿಗುತ್ತೆ ಅಂತ ಅಲ್ಲ, ನೀವು ಬರೀ ಅರ್ಹರಿದ್ದೀರಾ ಅಂತ ಅಷ್ಟೇ. ಎಸ್ ಎನ್ ಕ್ಯೂಸಕ್ಕೆ ನೀವು ಬರೀ ಅರ್ಹ ಇದ್ದೀರಾ ಅಂತ ಅಷ್ಟೇ, ಸೀಟ್ ಸಿಕ್ಕಿದೆ ಅಂತ ಅಲ್ಲ. ಇದು ಮೊದಲನೇ ಮಿತ್ತು. ಈಗ ನೆಕ್ಸ್ಟು ಪ್ರಿಫರೆನ್ಸಸ್ ಬಗ್ಗೆ ಬರೋಣ. ಇದರಲ್ಲಿ ಸೀಟ್ ಕೊಡಬೇಕಾದ್ರೆ 5 ವರ್ಗಗಳಾಗಿ ವಿಂಗಡಿಸಿರ್ತಾರೆ ನಿಮ್ಮ ಇದ್ರ ಮೇಲೆ, ಸ್ಯಾಲರಿ ಮೇಲೆ. ಮೊದಲನೇದಾಗಿ ಮೊದಲನೇ ವರ್ಗ ಏನಂದರೆ, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ, 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರಿಗೆ ಮೊದಲನೇ ವರ್ಗ ಅಂತಾರೆ. 2.5 ಲಕ್ಷದಿಂದ 3.5 ಲಕ್ಷ ಇನ್ಕಮ್ ಇದ್ದರೆ ಎರಡನೇ ವರ್ಗ ಅಂತಾರೆ. 3.5 ಲಕ್ಷದಿಂದ 4.5 ಲಕ್ಷ ಇನ್ಕಮ್ ಇದ್ದರೆ ಮೂರನೇ ವರ್ಗ ಅಂತಾರೆ. 4.5 ಲಕ್ಷದಿಂದ 6 ಲಕ್ಷ ಇನ್ಕಮ್ ಇದ್ದರೆ ನಾಲ್ಕನೇ ವರ್ಗ ಆಗುತ್ತೆ. 6 ಲಕ್ಷದಿಂದ 8 ಲಕ್ಷ ಇನ್ಕಮ್ ಇದ್ದರೆ ಐದನೇ ವರ್ಗ ಆಗುತ್ತೆ. ಈ ವರ್ಗ ಎಂತಕ್ಕೆ ಮಾಡ್ತಾರೆ, ಇದರಿಂದ ಏನು ಯೂಸು, ಇದು ಹೇಗೆ ಯೂಸ್ ಆಗುತ್ತೆ ಸೀಟ್ ತೊಗೊಳೋದ್ರಲ್ಲಿ, ಇದ್ರ ಬಗ್ಗೆ ಕೂಡ ಹೇಳ್ತೀನಿ ಈಗ. ಈಗ ಫಸ್ಟು ಎಸ್ ಎನ್ ಕ್ಯೂಗೆ ಎಷ್ಟು ಸೀಟ್ ಇರುತ್ತೆ ಅಂತ ಹೇಳ್ತೀನಿ. ಈಗ ಎಕ್ಸಾಂಪಲ್, RV CSE ಅಂತ ಒಂದು ಬ್ರ್ಯಾಂಚ್ ತೊಗೊಳ್ಳಿ, RVನಲ್ಲಿ CSE, ಅಲ್ಲಿ ಟೋಟಲಾಗಿ 120 ಸೀಟ್ಸ್ ಇದೆ KCET ಮತ್ತು ಕಾಮೆಟ್ಗೆ, ಪ್ಲಸ್ ಮ್ಯಾನೇಜ್ಮೆಂಟ್ NRI ಅವೆಲ್ಲ ಸೇರಿ 120 ಸೀಟ್ಸ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಎಸ್ ಎನ್ ಕ್ಯೂಗೆ ಎಷ್ಟು ಸೀಟ್ಸ್ ಇರುತ್ತೆ ಅಂದರೆ 5%. 120 5% ಅಂದರೆ ಎಷ್ಟು? 6 ಸೀಟ್ಸು. 6 ಸೀಟ್ಸ್ ಎಸ್ ಎನ್ ಕ್ಯೂಗೆ ಇರುತ್ತೆ. ಅದನ್ನು ಆ್ಯಡ್ ಮಾಡ್ತಾರೆ, 120 ಸೀಟ್ಸ್ ಮಾಮೂಲಿಯಾಗಿತ್ತು ಅಂದರೆ ಅದಕ್ಕೆ 6 ಸೀಟ್ಸ್ನ ಆ್ಯಡ್ ಮಾಡಿ 126 ಮಾಡಿರ್ತಾರೆ. ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಮತ್ತು POI ಕೋಟ ಅಂತ ಅದಕ್ಕೆ ಸ್ವಲ್ಪ ಸೀಟ್ಸ್ ಇರುತ್ತೆ, ಅದು ಬಿಡೋಣ. ಈಗ ಟೋಟಲಾಗಿ 126 ಅಂತ ಇಟ್ಕೊಳ್ಳೋಣ ಈಗ ಅವೆರಡನ್ನು ಬಿಟ್ಟು. ಈಗ ಸೀಟ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ, ಟೋಟಲಿಗೆ 6 ಸೀಟ್ ಇದೆ RV CSEನಲ್ಲಿ. ಸಾಫ್ಟ್ವೇರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, 6 ಸೀಟ್ ಇದೆ, ಆದರೆ ಇಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರು, ಫಸ್ಟ್ ಪ್ರಿಫರೆನ್ಸ್ನವರು 8 ಜನ ಇದ್ದಾರೆ ಅಂದ್ಕೊಳ್ಳಿ. 6 ಸೀಟ್ಗೆ 8 ಜನ ಇದ್ದಾರೆ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರ್ಗು. ಅವ್ರಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ, SNQ ಫಸ್ಟು ಟಾಪ್ 6ಅಲ್ಲಿ ಯಾರಿರ್ತಾರೆ 8 ಜನದಲ್ಲಿ, ಅವ್ರಿಗೆ SNQ ಸೀಟ್ ಸಿಗುತ್ತೆ. ಮಿಕ್ಕಿದಿಬ್ಬರಿಗೆ ಅವ್ರ ಕೆಟಗರಿ ಮೇಲೆ, ಜನರಲ್ ಮೆರಿಟೋ, 3B 3A ಅಥವಾ ST AG ST K ಏನಿದಾವೋ ಅದ್ರ ಮೇಲೆ ಸಿಗುತ್ತೆ. ಆ 8 ಜನದಲ್ಲಿ ಟಾಪ್ 6ಅಲ್ಲಿ ಯಾರಿರ್ತಾರೋ ಅವ್ರಿಗೆ SNQ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಫಸ್ಟ್ ಪ್ರಿಫರೆನ್ಸಲ್ಲಿ ಅಂದರೆ 2 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರು ಬರೀ 3 ಜನ ಮಾತ್ರ ಇದ್ದರು ಅಂದರೆ, ಸೆಕೆಂಡ್ ಪ್ರಿಫರೆನ್ಸ್ಗೆ ಹೋಗ್ತಾರೆ ಅವಾಗ, ಅವ್ರಿಗೆ ಸೀಟ್ ಹಂಚಿಕೆ ಆಗುತ್ತೆ. ಅದಾದಮೇಲೆ ಫಸ್ಟ್ ಪ್ರಿಫರೆನ್ಸ್ ಆದಮೇಲೆ ಸೆಕೆಂಡ್ ಪ್ರಿಫರೆನ್ಸು, ಅಕಸ್ಮಾತ್ ಸೀಟ್ ಏನಾದರೂ ವೇಕೆನ್ಸಿ ಇತ್ತು ಅಂದರೆ, ಈಗಲೂ ಕೂಡ ವೇಕೆನ್ಸಿ ಇತ್ತು ಅಂದರೆ ಥರ್ಡ್ ಪ್ರಿಫರೆನ್ಸ್ಗೆ ಹೋಗ್ತಾರೆ, ಆಗಲೂ ಇತ್ತು ಅಂದರೆ ಫೋರ್ತ್ ಪ್ರಿಫರೆನ್ಸ್, ಆಗಲೂ ಕೂಡ ವೇಕೆನ್ಸಿ ಇತ್ತು ಅಂದರೆ ಫಿಫ್ತ್ ಪ್ರಿಫರೆನ್ಸ್ ಫೈನಲಿ. ಈ ರೀತಿ SNQ ಸೀಟ್ಸ್ ಡಿಸ್ಟ್ರಿಬ್ಯೂಟ್ ಆಗೋದು. ಈಗ ನೆಕ್ಸ್ಟ್ ಫೈನಲಿ ಫೀಸ್ ವಿಷಯಕ್ಕೆ ಬರೋಣ. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ಯಾರೋ ಒಬ್ರು ಹೇಳಿರ್ತಾರೆ ಅವ್ರಿಗೆ 4 ವರ್ಷಕ್ಕೂ ಸೇರಿ ಬರೀ 16,000 ಅಷ್ಟೇ ಖರ್ಚಾಗೋದು ಅಂತ ಹೇಳಿರ್ತಾರೆ. ಅದನ್ನು ನಂಬಿಕೊಂಡು ಬಡವ್ರು ಏನು ಮಾಡ್ತಾರೆ, ಅಷ್ಟೊಂದು ಮಾತ್ರ ಅರೇಂಜ್ ಮಾಡ್ಕೊಂಡಿರ್ತಾರೆ. ಆದರೆ ಅಲ್ಲಿ ಅವ್ರಿಗೆ ಫುಲ್ ಫೀಸ್ ಕಟ್ಟೋದಕ್ಕೆ ಬರೀ 12 ದಿನ ಮಾತ್ರ ಟೈಮ್ ಇರುತ್ತೆ. 12 ದಿನದಲ್ಲಿ ಮಿಕ್ಕಿರೋ ಫೀಸ್ನ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ವಿಡಿಯೋ ಮಾಡ್ತಿರೋದು ನಾನು. ನೀವು ಮೊದಲು KEAಗೆ ಅವ್ರು ಹೇಳಿದಾಗೆ 4,000 ಫೀಸ್ ಕಟ್ಟಬೇಕು, 4,090 ರೂಪಾಯಿ ಫೀಸ್ ಕಟ್ಟಬೇಕು. ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅಡ್ಮಿಷನ್ ಫೀಸ್ ಅಂತ 25,000 ರೂಪಾಯಿ ಕಟ್ಟಬೇಕು. ಇದು ರಿಯಾಲಿಟಿ. ಟೋಟಲಾಗಿ 30,000 ಖರ್ಚು ಬೀಳುತ್ತೆ ನಿಮಗೆ ಮೊದಲನೇ ವರ್ಷಕ್ಕೆ SNQ-ಗೆ. 2ನೇ ವರ್ಷಕ್ಕೆ ಫೀಸ್ ಕಡಿಮೆ ಆಗಿರುತ್ತೆ 25,000, 3ನೇ ವರ್ಷಕ್ಕೆ 25,000, 4ನೇ ವರ್ಷಕ್ಕೆ 25,000 ಫೀಸ್ ಇರುತ್ತೆ. ಇದು ರಿಯಾಲಿಟಿ ಹೇಳ್ತಿರೋದು ನಾನು. ಟೋಟಲಾಗಿ ಅಪ್ರಾಕ್ಸಿಮೇಟಾಗಿ 1 ಲಕ್ಷ ಖರ್ಚು ಬೀಳುತ್ತೆ ನಿಮಗೆ. ಯಾರೋ ಹೇಳಿದಾಗೆ ಅದು ಸುಳ್ಳು ಸುದ್ದಿ, ಬರೀ 16,000 ಖರ್ಚಾಗುತ್ತೆ ಅನ್ನೋದು. ಯಾಕೆಂದರೆ ನಂದು SNQ ಸೀಟ್ ಆಗಿರೋದ್ರಿಂದ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮತ್ತು ಇದರಿಂದ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಬರೀ ಅಡ್ವಾಂಟೇಜ್ ಮಾತ್ರ ಇಲ್ಲ, ನೀವೇನಾದರೂ ಅಕಸ್ಮಾತ್ RVನಲ್ಲಿ CSE ಸೇರ್ಕೋಬೇಕಾಗಿರುತ್ತೆ, ನಿಮಗೆ ತ್ರಿಪಲಿನಲ್ಲಿ ಸೀಟ್ ಸಿಕ್ಕಿರುತ್ತೆ. ಅಂದರೆ ನಿಮ್ಮ ಕಟ್ ಆಫ್ಗೆ ತ್ರಿಪಲಿನ ಮಾತ್ರ ಸೀಟ್ ಸಿಗೋ ಹಾಗಿರುತ್ತೆ. ನಿಮ್ಮ ಪ್ಲಾನ್ ಏನಾಗಿರುತ್ತೆ, ತ್ರಿಪಲಿಯಲ್ಲಿ ಸೀಟ್ ತೊಗೊಳ್ಳೋಣ, ಮೊದಲನೇ ವರ್ಷ ಚೆನ್ನಾಗಿ ಓದ್ಬಿಟ್ಟು CSEನಲ್ಲಿ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಂಡು CSE ಸೇರ್ಕೊಳ್ಳೋಣ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ SNQ ಸೀಟ್ಗೆ ಬ್ರ್ಯಾಂಚ್ ಚೇಂಜ್ ಅಥವಾ ಕಾಲೇಜ್ ಚೇಂಜ್ ಆಪ್ಷನ್ ಇರಲ್ಲ. ಇಷ್ಟು SNQ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಇರುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸ್ಬಿಡಿ.
ತುಂಬ ಕೆಲವರು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿರ್ತಾರೆ, ಅವ್ರಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇರೋಲ್ಲ, ಅದಕ್ಕೆ ತಪ್ಪು ಹೇಳಿರ್ತಾರೆ ಅನಿಸುತ್ತೆ. ಯಾಕೆಂದರೆ ಕೆ ಎ ವೆಬ್ಸೈಟ್ನಲ್ಲಿ ಅಷ್ಟು ಮಾತ್ರ ಇರುತ್ತೆ ಇನ್ಫಾರ್ಮೇಷನ್ನು. ನಾನು ಎಸ್ ಎನ್ ಕ್ಯೂ ಸೀಟ್ ಆಗಿರೋದ್ರಿಂದ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರ ನಿಮಗೆ ಕೆ ಇ ವೆಬ್ಸೈಟ್ನಲ್ಲಿ ಇರೋದಷ್ಟಲ್ಲದೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಮತ್ತು ನಾನು ನಿಮಗೆ ಉಪಯೋಗವಾದಂಥ ವೀಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ನೀವು ನಮ್ಮ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಎಲ್ಲ ಇದ್ದಾವೆ, ಹೋಗಿ ಚೆಕ್ ಮಾಡಿ ನೋಡಿ, ಮತ್ತು ನಿಮ್ಮ ಕಮೆಂಟ್ಸ್ ಎಲ್ಲ ತಿಳಿಸಿ ಹೇಗನ್ನಿಸ್ತು ವೀಡಿಯೋ ಅಂತ. ಈ ಥರ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ವೀಡಿಯೋ ಸ್ಟೈಲ್ ಲೈಕ್ ಮಾಡಿ, ನಿಮಗೆ ಇನ್ಫಾರ್ಮೇಟಿವ್ಸ್ ಎಲ್ಲ ಲೈಕ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.